ಚಾಲನೆ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಉತ್ತರ ಜಿಲ್ಲೆಯ ಮಾನ್ಯ ಉಪನಿರ್ದೇಶಕರಾದ ಸನ್ಮಾನ್ಯ ಶ್ರೀ ನಾರಾಯಣ ಸಾಹೇಬ್ರು ಕೂಡ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ ಉಪನಿರ್ದೇಶಕರು ನಮ್ಮ ಜಿಲ್ಲೆಯ ಉಪನಿರ್ದೇಶಕರು ಕೂಡ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಕರೋನಾದ ಮಧ್ಯದಲ್ಲಿಯೂ ಗೋಪಾಲಯ್ಯನವರು ನಮ್ಮ ಜನಗಳಿಗೆ ಸಾರ್ವಜನಿಕರಿಗೆ ಶಿಕ್ಷಕರಿಗೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಮಾಜಕ್ಕೆ ಸಲ್ಲಿಸುತ್ತಾ ಇರತಕ್ಕಂತ ಬಂಧುಗಳನ್ನು ನೋಡಿ ಅವರಿಗೆ ಸಾಧ್ಯವಾದಷ್ಟು ಒಂದು ಸೇವೆಯನ್ನು ಮಾಡಬೇಕೆಂಬ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇಂತಹ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಕ್ಷೇತ್ರಾಧಿ ದೇವತೆ ಆಂಜನೇಯ ಸ್ವಾಮಿಯನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಸೋಮೇಶ್ವರ ಸ್ವಾಮಿಗಳು ಸೌಮ್ಯನಾಥ ಸ್ವಾಮಿಗಳು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ್ ಅವರೇ ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಶಾಸಕರು ಮತ್ತು ಸಚಿವರಾಗಿರ್ತಕ್ಕಂಥ ಗೋಪಾಲಯ್ಯ ಮತ್ತು ದಂಪತಿ ಎಮ್ ಎಲ್ ಸಿಯವರಾಗಿರ್ತಕ್ಕಂಥ ಪುಟ್ಟಣ್ಣ ಅವರೇ ನರೇಂದ್ರ ಬಾಬು ಅವರು ಇಲ್ಲಿದ್ದಾರೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯರೇ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇಷ್ಟು ದಿನಗಳ ನಂತರದಲ್ಲಿ ಇಷ್ಟೆಲ್ಲ ಜನ ಒಟ್ಟು ಸೇರಿ ಪರಸ್ಪರನ್ನು ನೋಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಬಂದಂಥ ಎಲ್ಲ ಆತ್ಮಬಂಧುಗಳೇ ಶಿಕ್ಷಕರೇ ಮತ್ತು ಎಲ್ಲ ಸ್ತರದ ಆತ್ಮಬಂಧುಗಳೇ ಮತ್ತು ಮಾಧ್ಯಮ ಸ್ನೇಹಿತರೆ ಯಾರಿಗಾದರೂ ಅನ್ನಿಸ್ಬಹುದು ಕರೋನಾ ಕಾಲದಲ್ಲಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಹೌದು ಕಳೆದ ಒಂದೂವರೆ ವರ್ಷಗಳಿಂದ ನಾವೆಲ್ಲರೂ ಕೂಡ ಒಳಗೆ ಕುಳಿತು ಪರಸ್ಪರನ ನೋಡಲಿಕ್ಕೆ ಆಗದನೇ ಜೀವ ಜಡ ಆಗಿ ಹೋಗಿದೆ ಇಂತಹ ಹೊತ್ತಿನಲ್ಲಿ ಒಂದು ಭರವಸೆಯ ಬೆಳಕು ಏನು ಕರೋನಾ ಕಡಿಮೆ ಆಗ್ತಾ ಇದೆ ಮೊದಲನೇ ಅಲೆಯ ಸಂದರ್ಭದಲ್ಲಿ ಕರೋನಾ ಮುಗಿದೋಯಿತು ಅಂತ ತಿಳ್ಕೊಂಡು ಎಲ್ಲೆಡೆ ಸ್ವಲ್ಪ ಪ್ರಜ್ಞೆಯನ್ನು ತಪ್ಪಿ ಓಡಾಡಿದ್ದರ ಪರಿಣಾಮ ಏನು ಆಯಿತು ಅಂತ ನಮಗೆ ಗೊತ್ತಿದೆ ಆದರೆ ಇವತ್ತು ಮೊದಲನೇ ಅಲೆಯ ನಂತರದಲ್ಲಿ ಮತ್ತು ಎರಡನೇ ಅಲೆ ಮುಗಿತಾ ಇರ್ತಕ್ಕಂಥ ಈ ಗಳಿಗೆಯಲ್ಲಿ ಸಹಜವಾಗಿ ನಾವು ನೋಡಿದರೆ ಎಲ್ಲರೂ ಕೂಡ ಇಷ್ಟು ಎಚ್ಚೆತ್ತು ಓಡಾಡ್ತಾ ಇದ್ರಿ ಸೋಷಿಯಲ್ ಡಿಸ್ಟೆನ್ಸಿಂಗ್ನ ಮೇಂಟೈನ್ ಮಾಡ್ತಾ ಇದ್ರಿ ಮತ್ತು ಮಾಸ್ಕನ್ನು ತಪ್ಪದೇ ಹಾಕ್ಕೊಡ್ತಾ ಇದ್ರಿ ಇದು ಸದಾಕಾಲದಲ್ಲಿ ಕೂಡ ಹೀಗೆ ಇರಲಿ ತಜ್ಞರು ಹೇಳ್ತಾರೆ ಒಂದು ಅಲೆಗೂ ಎರಡನೇ ಅಲೆಗೂ ಮೂರನೇ ಅಲೆಗೂ ವಾಟ್ ಈಸ್ ದ ಡಿಫ್ರೆನ್ಸ್ ಅಂತಂದರೆ ದಟ್ಸ್ ವೈರಸ್ ಈಸ್ ಬೀಂಗ್ ಮ್ಯೂಟೇಟೆಡ್ and with a different form with a different variant same virus is coming with a more stronger in the different form adre ondu hale eradne hale athu munde barabodagirtakkanta delta aleno bere aleyo vaccine ina efficacy ondu alegu innondu alegu ondu sandarbhadalli kanididuvanta vaccine ina efficacy anta adare capability strength kadame aagta hogutte ಇಷ್ಟೆಲ್ಲದರ ಮಧ್ಯದಲ್ಲಿ ಕೂಡ ನಮ್ಮನ್ನು ಕಾಪಾಡ್ತಕ್ಕಂಥದ್ದು ಯಾವುದು ಅಂತಂದರೆ ಮತ್ತೆ ಅದೇ ಎಸ್ ಎಮ್ ಎಸ್ ಎಸ್ ಅಂದರೆ ಮೇಂಟೈನಿಂಗ್ ದ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಂ ಅಂದರೆ ಎಸ್ ಎಮ್ ಎಸ್ ಅಂದರೆ ನಿಮ್ಮ ಮೊಬೈಲ್ ಎಸ್ ಎಮ್ ಎಸ್ ಕೂಡ ಇದೆ ವೇರಿಂಗ್ ದ ಮಾಸ್ಕ್ ಇನ್ನೊಂದು ಎಸ್ ಇದೆಯಲ್ಲ ಅದು ಸ್ಯಾನಿಟೈಸಿಂಗ್ ನಮ್ಮ ಕೈಗಳನ್ನು ಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು ಶುಚಿಯಾಗಿ ಇಟ್ಕೊಳ್ತಕ್ಕಂಥದ್ದು ಯಾವುದೇ ವ್ಯಾಕ್ಸಿನ್ ಬರಲಿ ಯಾವುದೇ ಮೆಡಿಕೇಶನ್ ಬರಲಿ ಹೋಗಲಿ ಈ ಮೂರನ್ನು ಮೇಂಟೈನ್ ಮಾಡಿಕೊಂಡಿದ್ದೆಯಾದರೆ ಯಾವುದೇ ವೈರಸ್ ಬಂದರೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಮೂರನೇ ಅಲೆ ಬರಲಿಕ್ಕೆ ಸಜ್ಜಾಗಿ ನಿಂತಿದೆ ಇದರ ಮಧ್ಯದಲ್ಲಿ ಗೋಪಾಲಯ್ಯನವರು ಇದುವರೆಗೂ ನಾವು ಇಲ್ಲಿ ಮೇಲಕ್ಕೆ ಬರುವಷ್ಟು ಕಾಲ ಹೇಳಲೇ ಇಲ್ಲ ಅವರು ಇವತ್ತು ಹುಟ್ಟುಹಬ್ಬ ಅಂತ ಜೊತೆಗೆ ಅವರು ಕೂಡ ಸ್ಪಷ್ಟ ಮಾಡಿದ್ದಾರೆ ನನ್ನ ಹುಟ್ಟುಹಬ್ಬದ ಕಾರ್ಯಕ್ಕೋಸ್ಕರ ಇದು ಮಾಡಲಿಲ್ಲ ಆದರೆ ಸಂದರ್ಭಕ್ಕೆ ಮನೆ ಹತ್ರ ಅಲ್ಲಿ ಇಲ್ಲಿ ಜನಗಳು ತುಂಬ ಮುತ್ಕೊಳ್ತಾರೆ ಇದು ಕಾರಣ ಇದನ್ನು ಒಂದು ಅರ್ಥದಲ್ಲಿ ಒಂದು ಅರ್ಧ ಗಂಟೆನೋ ಒಂದು ಗಂಟೆನೂ ಬೇಗ ಮುಗಿಸಿದ್ದೆ ಆದರೆ ಈ ಕಾಟ ತಪ್ಪುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜನಗಳ ಮಧ್ಯದಲ್ಲಿ ಇದ್ದು ಜನಗಳ ಸೇವೆಗೋಸ್ಕರ ಈ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ ಮೂರನೇ ಅಲೆಯನ್ನು ಸೆಪ್ಟೆಂಬರ್ ಅಕ್ಟೋಬರಿಗೆ ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದರು
3 ಮಂತ್ಸ್ ಇದೆ ಯಾವ ತಿಂಗಳಲ್ಲಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ಮೂರನೇ ಅಲೆ ಬರುತ್ತೆ ಅಂತ ಆದರೆ ಇತ್ತೀಚೆಗೆ ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಇನ್ನು 4-5 ವಾರದಲ್ಲಿ ಈ ಮೂರನೇ ಅಲೆ ಬರ್ತಾ ಇದೆ ಯಾಕೆ ಇಲ್ಲಿ ಎದುರಿಸ್ತಿಕೋಸ್ಕರ ಹೇಳ್ತಾ ಇಲ್ಲ ಸ್ವಲ್ಪ ಎಚ್ಚೆತ್ತು ನಾವು ಬದುಕನ್ನು ಕಟ್ಟಿಕೊಳ್ಳೋಣ ಮೊದಲನೇ ಅಲೆ ಬಂತು 60 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ಆರೋಗ್ಯಕ್ಕೆ ತೊಂದರೆ ಆಯಿತು ಎರಡನೇ ಅಲೆ ಸಂದರ್ಭದಲ್ಲಿ ಗೊತ್ತಿದೆ ಹಿರಿಯರನ್ನ ಮತ್ತು ಯುವಕರನ್ನ ಆದಿಯಾಗಿ ಎಲ್ಲರಿಗೂ ಕೂಡ ತೊಂದರೆ ಕೊಡುತ್ತೆ ಮೂರನೇ ಅಲೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಒಂದು ವಿಚಾರ ಕೇವಲ ಮಕ್ಕಳಿಗೆ ಅಷ್ಟೇ ಆಗುತ್ತೆ ಅಂತ ಮಕ್ಕಳನ್ನಷ್ಟೇ ನೋಡಿಕೊಳ್ಳೋದಲ್ಲ ಮನೆಯಲ್ಲಿ ಇರತಕ್ಕಂತ ಹಿರಿಯರು ಯುವಕರು ಮತ್ತು ಮಕ್ಕಳು ಎಲ್ಲರನ್ನೂ ಕೂಡ ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಕರೋನಾ ಮಹಾಮಾರಿಯಿಂದ ನಾವು ಮುಕ್ತರಾಗೋದು ಮಾತನಾಡುವ ಈ ಸಂದರ್ಭದಲ್ಲಿ ಹೇಳಿ ರವೀಂದ್ರ ನಟ್ಟೆ ಅವರು ಒಂದು ಮಾತನ್ನ ಹೇಳ್ತಾರೆ ರವೀಂದ್ರ ನಟ್ಟೆ ಅವರು ದೊಡ್ಡ ಕವಿ ಐ ಹ್ಯಾವ್ ಕಮ್ ಟು ಯುವರ್ ಶೋರ್ ಆಸ್ ಎ ಸ್ಟ್ರೇಂಜರ್ ಐ ಲಿವ್ಡ್ ಇನ್ ಯುವರ್ ಹೋಮ್ ಆಸ್ ಎ ಗೆಸ್ಟ್ ಐ ಹ್ಯಾವ್ ಬೀನ್ ಲಿವಿಂಗ್ ಯುವರ್ ಡೋರ್ ಆಸ್ ಎ ವೆರಿ ಗುಡ್ ಫ್ರೆಂಡ್ ಓ ಮೈ ಡಿಯರ್ ಈ ಜಗತ್ತಿಗೆ ಬಂದು ಹೋಗುವ ಮನುಷ್ಯನ ಪರಿಯನ್ನು ವರ್ಣಿಸತಕ್ಕಂಥ ರೀತಿ ಈ ಜಗತ್ತಿಗೆ ನಾನು ಬಂದಾಗ ಆಗಂತಕ್ಕ ಸ್ಟ್ರೇಂಜರ್ ಆಯ್ ವೈ ಲಿವಿಂಗ್ ಇಯರ್ ಗೆಸ್ಟ್ಗಳಾಗಿ ಅತಿಥಿಗಳಾಗಿ ಉಳಿತದೆ ಈ ಜಗತ್ತನ್ನು ಬಿಟ್ಟು ದೇಹವನ್ನು ಬಿಟ್ಟು ಹೊರಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಓರ್ವ ಅತಿಥಿಯಾಗಿಯೋ ಅಥವಾ ಆಗಂತಕನಾಗಿಯೋ ಅದೇ ರೀತಿಯಲ್ಲಿ ಉಳಿದು ಹೋದದ್ದೇ ಆದರೆ ಬಹುಶಃ ಅಂತಹ ವ್ಯಕ್ತಿಯ ಬದುಕಿನ ಸಾರ್ಥಕತೆಯನ್ನು ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಿದ್ರೆ ಹೋಗಬೇಕಾದ ಸ್ಥಿತಿ ಹೇಗಿರಬೇಕು ಬಂದಾಗ ಆಗಂತಕ ಉಳಿದಾಗ ಅತಿಥಿ ಹೋಗುವ ಸಂದರ್ಭಕ್ಕೆ ಸರ್ವರಲ್ಲಿ ಕೂಡ ಸಮಭಾವವನ್ನು ಪ್ರೀತಿಯನ್ನು ಗಳಿಸಿ ಉಳಿಸಿ ಎಲ್ಲರ ಪ್ರೀತಿಯನ್ನು ಗಳಿಸ್ಕೊಂಡು ಹೋದದ್ದೇ ಆದರೆ ಅಂತಹ ವ್ಯಕ್ತಿಯ ಬದುಕು ಇಳಿಯ ಮೇಲೆ ಸಾರ್ಥಕ ಇದು ಟ್ಯಾಗೋರ್ ಅವರ ಮಾತು ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮ ಗೋಪಾಲಯ್ಯನ ಅವರ ಬದುಕು ಅವರ ಸೇವೆ ನೋಡಿದ್ದೇ ಆದರೆ ಆ ಮಾತಿಗೆ ಪೂರಕವಾಗಿದೆ ಅದೇ ಮಾತಿನ ಗುಂಡಪ್ಪ ಅವರು ಹೇಳಿದರು ಯಾತ್ರಿಕರು ನಾವೆಲ್ಲ ಪುಣ್ಯಕ್ಷೇತ್ರವು ಈ ಲೋಕ ನೇಮದಿಂದ ಇರಲಿಕ್ಕೆ ಎಡೆಯುಂಟು ಈ ಛತ್ರದಲ್ಲಿ ರಾತ್ರಿ ಮೂರಾಯಿತು ಹರಡು ಏನೇ ತೆರಳಿದೊಡೆ ಪಾರು ಕತ್ತಿದ ಮೆಚ್ಚುವನು ಮಂಕುತ್ತಿಮ್ಮ ಜಗತ್ತಿಗೆ ಯಾತ್ರಿಕರ ರೀತಿಯಲ್ಲಿ ಬಂದಿದ್ದೇವೆ ಸರಿಯಾದ ರೀತಿಯಲ್ಲಿ ಬದುಕೋಣ 4 ಜನಗಳಿಗೆ ಪ್ರೀತಿಯನ್ನು ಹಂಚೋಣ ದ್ವೇಷವನ್ನು ಹಂಚೋದು ಬೇಡ ಸೇವೆಯನ್ನು ಮಾಡೋಣ ಏನು ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಪ್ರೀತಿ ಮಾಡಲಿಕ್ಕೇನು ದುಡ್ಡು ಬೇಕಿಲ್ಲ ಮಲ್ಲಿಗೆ ಹೂವಿನ ಪರಿಮಳದ ರೀತಿಯ ಆ ಪ್ರೀತಿಯನ್ನು ಹಂಚಿ 4 ಜನಗಳ ಕಣ್ಣೀರನ್ನು ಹರಿಸಿ ಅವರ ಜೊತೆಯಲ್ಲಿ ಬದುಕುವಂಥ ವ್ಯವಸ್ಥೆಯನ್ನು ನಮ್ಮ ಗೋಪಾಲಯ್ಯನವರು ಕಟ್ಟಿಕೊಂಡಿದ್ದರೆ ಇವತ್ತು ಅವರ ಹುಟ್ಟುವ ಹಬ್ಬ ಒಂದು ನೆಪ ಆದರೆ ಪರಸ್ಪರರೆಲ್ಲರೂ ಕೂಡ ಸಾಮಾಜಿಕ ಅಂತರ ಅಥವಾ ನಮ್ಮ ಕೋವಿಡಿನ ಎಲ್ಲ ನಿಯಮಗಳನ್ನು ಅನುಸರಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ಈ ಗಳಿಗೆನಲ್ಲಿ ಅವರ ಹುಟ್ಟುಹಬ್ಬಕ್ಕೆ ಒಂದಿಷ್ಟು ಸಾರ್ಥಕತೆ ಬಂದಿದೆ ಅವರ ಬದುಕು ಸಾರ್ಥಕ ಆಗಲಿ ಅವರ ಬದುಕಿಗೆ ತುಂಬ ಹಿಂಬುಗೊಟ್ಟು ನಿಂತಿರ್ತಕ್ಕಂಥ ತಾಯಿ ಹೇಮಾವತಿ ಮೇಡಮ್ ಅವರು ಗೋಪಾಲಯ್ಯನವರ ಪ್ರತಿಯೊಂದು ಸಕ್ಸಸ್ಗಳನ್ನು ಕೂಡ ಅವರು ಕಾರಣೀಭೂತರಾಗಿದ್ದಾರೆ ಆ ತಾಯಿಗಳನ್ನು ಕೂಡ ಭಗವಂತನ ಪೂರ್ಣ ಆಶೀರ್ವಾದವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಮ್ಮ ಗೋಪಾಲಯ್ಯನವರ ಸೇವೆ ಅನನ್ಯವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ನಾಟ್ ಜಸ್ಟ್ ಬಿಕಾಸ್ ದಟ್ ಈಸ್ ಎ ಪಾಲಿಟಿಷಿಯನ್ ಆರ್ ಎ ಮಿನಿಸ್ಟರ್ ನಾವು ಬಹಳ ಕಾಲದಿಂದ ಅವರು ಮಿನಿಸ್ಟರ್ ಆಗೋದಕ್ಕೆ ಪೂರ್ವದಲ್ಲೂ ಕೂಡ ನೋಡ್ತಾ ಇದ್ದೇವೆ ಅದೇ ಸರಳತೆ ಜಾತಿ ಧರ್ಮ ಮತ್ತು ಬೇರೆ ಬೇರೆ ಪಂಥಗಳ ಎಲ್ಲವನ್ನು ಕೂಡ ಪಕ್ಕಕ್ಕೆ ಇಟ್ಟು ಸರ್ವನ್ನು ಕೂಡ ಪ್ರೀತಿಸುವ ಅವರ ಹೃದಯ ಮತ್ತು ಹಿರಿಯರು ಮತ್ತು ಕಿರಿಯರು ಎಲ್ಲರನ್ನೂ ಕೂಡ ಸಮವಾಗಿ ನೋಡತಕ್ಕಂಥ ಒಂದು ಭಾವ ಆ ಸುಸಂಸ್ಕೃತವಾಗಿರ್ತಕ್ಕಂಥ ಭಾವ ಅವರ ಮೇಲಿಗೆ ಮತ್ತು ಹೇಳಿಕೆಗೆ ಕಾರಣ ಆಗಿದೆ ಅಂತ ಭಾವಿಸಿ ಶ್ರೀಮಠದ ಪೂರ್ಣ ಆಶೀರ್ವಾದ ಗೋಪಾಲಯ್ಯನವರ ಮೇಲೆ ಇರಲಿ ಅಂತ ಹೇಳ್ತಾ ವೇದಿಕೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮತ್ತು ನಿಮ್ಮೆಲ್ಲರಿಗೂ ಕೂಡ ಕಾಲಭೈರೇಶ್ವರ ಸ್ವಾಮಿ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳಿ ಯುವಕರಾಗಿರ್ತಕ್ಕಂಥ ನಮ್ಮ ಡಿ ಸಿ ಎಂ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನಾಡಿದರೆ ಕೋವಿಡಿನ ಸಂದರ್ಭದಲ್ಲಿ ಸಾಕಷ್ಟು ಜವಾಬ್ದಾರಿಯನ್ನು ಹೊತ್ತು ಓಡಾಡಿ ಕೋವಿಡ್ ನಿಯಂತ್ರಣಕ್ಕೆ ಅವರು ಕೂಡ ಕಾರಣರಾಗಿದ್ದಾರೆ ಅವರಿಗೂ ಕೂಡ ವಿಶೇಷ ಆಶೀರ್ವಾದ ಭೈರವಂಡಿಯಲ್ಲಿ ಹೇಳಿ ನಾನು ಮಾತನಾಡಿಸ್ತೇನೆ ಜಯ ಶ್ರೀ ಬಯಸಿ ಪರಮಪೂಜ್ಯರು ಇಲ್ಲೇ ಒಂದು ಅಭಾರಿ ಮಾಡಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಮಾಡಿದ ಕಳೆದ ವರ್ಷ ಮಾರ್ಚ್ನಿಂದ ಕರೋನಾ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭವನ್ನು ನಾವೆಲ್ಲ ಗಮನಿಸಿದ್ದೀವಿ ತಾವುಗಳು ಸಹ ತಮ್ಮ ಕುಟುಂಬವನ್ನು ಮರೆತು ಕೋವಿಡ್ ಕಾರ್ಯದಲ್ಲಿ ಕೋವಿಡ್ ನಿರ್ವಹಣೆ ಮಾಡಿರ್ತಕ್ಕಂಥದ್ದನ್ನ ಇಡೀ ರಾಜ್ಯದಲ್ಲಿ ನೋಡಿದ್ದೀನಿ ನನ್ನ ಕ್ಷೇತ್ರದಲ್ಲೂ ನೋಡಿದ್ದೇನೆ ಇವತ್ತು ಇದರ ಜೊತೆಗೆ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಡಾಕ್ಟರ್ಸ್ಗಳು ನರ್ಸ್ಗಳು ಆಶಾ ಕಾರ್ಯಕರ್ತರು ಲಿಂಕ್ ವರ್ಕರ್ಸು ನನ್ನ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು 7 ವಾರ್ಡಲ್ಲಿರ್ತಕ್ಕಂಥ ಮುಖಂಡರುಗಳು ಹಿತೈಷಿಗಳು ಕರೋನಾ ಸಂದರ್ಭದಲ್ಲಿ ನಿಮ್ಮ ಮನೆಗಳನ್ನು ಮರೆತು ಏನು ಸಹಾಯ ಮಾಡ್ಬೋದನ್ನು ಅರ್ಥಿ ನನ್ನ ಜೊತೆಗೂಡಿ ಕೆಲಸ ಮಾಡಿದರೆ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ
ಇವತ್ತು ಈ ಕಾರ್ಯಕ್ರಮ ಮಾಡಿರತಕ್ಕಂತದ್ದು ಈ ಸಾವು ನವಿನ ಮಧ್ಯೆ ನಾವು ಯಾರು ಹುಟ್ಟುಹಬ್ಬದ ದಿನಾಚರಣೆ ನಾವು ಮಾಡಬಹುದು ನಾವು ಶಾಲಾ ಕೊಸ್ಕೊಂಡು ಆರ ಕೊಸ್ಕೊಂಡು ಅನೇಕ ಕುಟುಂಬದಲ್ಲಿ ನನ್ನ ಜೊತೆಲಿರ್ತಕ್ಕಂತ ಅನೇಕ ಕುಟುಂಬಗಳು ಸಾವಿಗಿಡ ಒಂದು ಮನೆಯಲ್ಲಿ ಒಬ್ಬರು ಇಬ್ಬರು ಮೂರು ಜನ ನಾಲ್ಕು ಜನ ಸಾವಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೇವೆ ಶಕ್ತಿ ಮೀರಿ ನೀವೆಲ್ಲರೂ ನಮ್ಮ ಮುಖಂಡಗಳಾದಿಯಾಗಿ ಎಲ್ಲರೂ ಸಹಾಯವನ್ನು ಮಾಡ್ತಕ್ಕಂಥದ್ರಲ್ಲಿ ನಮ್ಮ ಮಾಡಿದ್ದೇವೆ ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದೇವೆ ರಾಜ್ಯದಲ್ಲೂ ಮಾಡಿದ್ದೇವೆ ನನಗೆ ಏನು ಹಾಸನ ಜಿಲ್ಲೆ ಕೊಟ್ಟಿದ್ರೆ ಅಲ್ಲೂ ಸಹ ಇದೇ ರೀತಿ ಅಲ್ಲೂ ಸಹ ಮಾಡಿದ್ದೇನೆ ಇವತ್ತು ಒಂದು ಸಾಂಕೇತಿಕವಾಗಿ ನಾವು ಮುಂದೆ ಶಿಕ್ಷಣಕರ ದಿನಾಚರಣೆಯನ್ನು ಮಾಡೋಕ್ಕಾಗುತ್ತೋ ಇಲ್ವೋ ಇವತ್ತೇ ನಾವು ಅವನ್ನೆಲ್ಲ ಕರೆಸಿ ಆಶೀರ್ವಾದವನ್ನು ಮಾಡಲಿಕ್ಕೆ ತಾವೆಲ್ಲ ಬಂದಿದ್ದೀರ ತಮ್ಮೆಲ್ಲರ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಇಲ್ಲಿ ಆಗಮಿಸಿ ಅವರಿಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ಬಂದಿರುವಂಥದ್ದನ್ನೇ ಎದ್ದು ಕಾಣುವಂಥದ್ದಿದೆ ಹಾಗಾಗಿ ಸಾಮಾನ್ಯವಾಗಿ ಜನರ ಪ್ರೀತಿ ವಿಶ್ವಾಸ ಗಳಿಸೋದು ಅಷ್ಟು ಸುಲಭ ಮಾತ್ರ ಅಲ್ಲ ಸದಾಕಾಲ ನಿಮ್ಮ ಮಧ್ಯದಲ್ಲಿದ್ದು ಪರಮ ಪೂಜ್ಯ ಗುರುಗಳು ಹೇಗೆ ಅನ್ನ ಅಕ್ಷರ ಶಿಕ್ಷಣ ಅನ್ನ ಅಕ್ಷರ ಮತ್ತು ವೈದ್ಯಕೀಯ ಸೇವೆಯನ್ನು ಸದಾಕಾಲ ನಮ್ಮ ನಾಡಿನ ಸಮಸ್ತ ಜನಕ್ಕೆ ಅರ್ಪಣೆಯನ್ನು ಮಾಡ್ತಾರೆ ಅದೇ ಪ್ರೇರೇಪಣೆಯಲ್ಲಿ ನಮ್ಮ ಸನ್ಮಾನ್ಯ ಗೋಪಾಲಯ್ಯನವರು ಸದಾಕಾಲ ನಿಮ್ಮ ಮಧ್ಯದಲ್ಲಿದ್ದು ಯಾವುದೂ ನೋಡ್ತಾ ಇರ್ತೀನಿ ಎಲ್ಲಿ ಪಾರ್ಕ್ನಲ್ಲಿ ನೋಡಿದ್ರು ಔಷಧಿ ಮಾತ್ರೆ ಕೊಡ್ತಿರ್ತಾರೆ ಎಲ್ಲಿ ನೋಡಿದ್ರು ಅನ್ನದಾನ ನಡೀತಾ ಇದೆ ಎಲ್ಲಿ ನೋಡಿದ್ರು ರೇಷನ್ ನಡೀತಾ ಇರುತ್ತೆ ಯಾವತ್ತು ಯಾರಿಗೂ ದಾಸೋಹ ಇಲ್ಲ ಅಂತ ಹೇಳುವಂಥ ವ್ಯಕ್ತಿಯಲ್ಲ ನಮ್ಮ ಸನ್ಮಾನ್ಯ ಗೋಪಾಲಯ್ಯನವರು ಅಂತ ಮಹಾಪುರುಷ ನಮ್ಮ ಗೋಪಾಲಯ್ಯನವರು ಯಾವಾಗಲೂ ನಿಮ್ಮ ಮಧ್ಯದಲ್ಲಿದ್ದು ಯಾವತ್ತೂ ಮೈ ಮರೆಯದೆ ಸದಾಕಾಲ ನಿಮ್ಮ ಸೇವೆಯಲ್ಲೇ ನಿರತರಾಗಿರುವಂಥ ಅಪರೂಪದ ನಾಯಕ ಭಗವಂತ ಅವರಿಗಿನ್ನ ಹೆಚ್ಚಿನ ಶಕ್ತಿ ಕೊಡಲಿ ಇನ್ನು ಉತ್ತಮವಾಗಿ ಕಾರ್ಯವನ್ನು ಮಾಡಲಿ ಮತ್ತು ಈಗ ಮಾಡ್ತಿರುವಂಥ ಕೆಲಸಗಳು ಎದ್ದು ಕಾಣುವಂಥದ್ದಿದೆ ಯಾವುದೇ ವಿಚಾರದಲ್ಲಾಗಲಿ ಅಭಿವೃದ್ಧಿ ವಿಚಾರದಲ್ಲಾಗಲಿ ಒಂದು ವ್ಯವಸ್ಥೆ ಕೊಡೋದಲ್ಲಾಗಲಿ ಒಂದು ಶಾಲೆ ನಾವೆಲ್ಲ ನೋಡಬೇಕು ಗೌರ್ಮೆಂಟ್ ಶಾಲೆ ಒಂದು 100-200 ಬೆಡ್ಡಿನ ಆಸ್ಪತ್ರೆಯನ್ನು ಒಂದು ಕೆಲವೇ ದಿನದಲ್ಲಿ ಕಾರ್ಯರೂಪಕ್ಕೆ ತರಬೇಕಂದ್ರೆ ಸುಲಭ ಅಲ್ಲ ಆದರೆ ಸನ್ಮಾನ್ಯ ಗೋಪಾಲಯ್ಯನವರು ಕೆಂಪೇಗೌಡ ಸಮುದಾಯ ಭವನವನ್ನು ಕೆಲವೇ ದಿನದಲ್ಲಿ ಅದನ್ನು ಇನ್ನೂ ಕೃಷ್ಣಾನಂದನಗರ ಕೇಂದ್ರ ಕರ್ನಾಟಕ ಸ್ಕೂಲ್ ಕೆಪಿ ಅಗ್ರಹಾರ ಚೂಡಾಮಣಿ ಸೇಮ್ ಅದೇ ಶಾಲೆ ಬನ್ನಪ್ಪ ಟ್ಯಾಗೋರ್ ಮೆಮೋರಿಯಲ್ ಸ್ಕೂಲ್ ಇವರು ಮಾತ್ರ ಮಾತ್ರ ಶಿಕ್ಷಕರಿಗೆ ನಾವು ಇಲ್ಲಿ ಸಾಂಕೇತಿಕವಾಗಿ ಸ್ವಾಮೀಜಿಯವರ ಉಪಮುಖ್ಯಮಂತ್ರಿಗಳ ಸರ್ ಹಂಗೇರ್ಲಿ ನಾವು ಇದನ್ನು ವಿತರಣೆ ಮಾಡ್ತಾ ಇದ್ದೇವೆ ಹಂಗೇರ್ಲಿ ಒಂದ್ ನಿಮಿಷ ಸಾಂಕೇತಿಕವಾಗಿ ಕಾರ್ಯಕ್ರಮ ಸ್ವಾಮೀಜಿಯವರ ಅಮೃತ